ನಮಗೆ ಸಾಕಾಗೋಗಿತ್ತು, ನಾವು ಅವ್ರಿಗೆ ಲೆಟ್ರು ಬರೆದ್ವಿ. ಆಮೇಲೆ ನಾನು ಸಹ ನಿಮಗೆ ಈ ಸಂದರ್ಭದಲ್ಲಿ ಹೇಳಬೇಕು, ವಾಟ್ ಇದು ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೋಬಾರ್ದು, ಅಪರಾಧ ನಮಗೂ ಗೊತ್ತು. ಬಟ್ ಆದರೆ ನಮ್ಮ ರಕ್ಷಣೆಗೋಸ್ಕರ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೋಸ್ಕರ ನಾವು ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಳೋ ಅಂತ ಸಂದರ್ಭ ಬಂತು. 2019 ಇಲ್ಲೇವರೆಗೂ ಸುಮಾರು 50 ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ನಾನೇ ನೇರವಾಗಿ ಅವರಿಗೆ ನಾವು ಕೊಟ್ಟಿದ್ದೀವಿ, ನಾನೇ ನೇರವಾಗಿ ನಾನು ದುಡ್ಡು ಕೊಟ್ಟಿದ್ದೀನಿ. ಕೆಲವೊಮ್ಮೆ ನಾನು ಅರೋಗೆಂಟ್ ಆದಂಥ ಸಂದರ್ಭದಲ್ಲಿ ಯಾಕಪ್ಪ ನನ್ನ ಮೇಲೆ ಹಾಕಂತೀನಿ ಅಂದರೆ, ಅಮಾಯಕ ಗುತ್ತಿಗೆದಾರರಿಗೆ ಅನ್ಯಾಯ ಆಗಬಾರ್ದು. ಅವ್ರ ಪಾಪ ಅವರಿಗೆ ಆಗೋದು, ಒಂದು 10 ಲಕ್ಷ ಕೆಲಸ ಮಾಡಿರ್ತಾರೆ, ಪೇಮೆಂಟ್ಗಳು ಪೆಂಡಿಂಗ್ ಇರ್ತವೆ, ಅವ್ರನ್ನ ಸ್ಕೇಪ್ ಗೋಟ್ ಮಾಡ್ತಾರೆ, ಅವ್ರನ್ನ ಇದು ಮಾಡ್ತಾರೆ ಅಂತಂದೇಳಿ ಫಸ್ಟ್ ನನ್ನಿಂದನೇ ಪ್ರಾರಂಭ ಆಗಲಿ, ಭ್ರಷ್ಟಾಚಾರ ನಿರ್ಮೂಲನೆ ನನ್ನಿಂದನೇ ಆಗಲಿ. ನಾನೇ ಅದಕ್ಕೆ ಎಲ್ಲದೂ ಸಹ ಮನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳ ಹತ್ರ ಎಲ್ಲದೂ ಮಾತಾಡಿಕೊಂಡು ನಾನು ಈ ಇದನ್ನು ಫಸ್ಟ್ ನಾನು ಕೊಟ್ಟಿರ್ತಕ್ಕಂಥ ಏನು 90 ಲಕ್ಷ ಇದೆಯಲ್ಲ 2019 ಸತ್ಯ, ಇದು ಮಂಜುನಾಥ್ ನಾಣೆಗೂ ಸತ್ಯ. ಅವ್ರ ಮಗನ ಕೂರಿಸ್ಕೊಂಡು ವ್ಯಾಪಾರ ಮಾಡ್ತಾರೆ, ಇದು ನನ್ನ ವ್ಯಾಪಾರಪ್ಪ, ನನ್ನ ಹತ್ರ ಆಡಿಯೋ ರೆಕಾರ್ಡ್ಸ್ ಆಡಿಯೋ ಕ್ಲಿಪ್ಸ್ ಇದೆ, ಇದು ವ್ಯಾಪಾರ, ನೀನು ಬಂದು ಸುಮ್ಮನೆ ಬೇರೆ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಪ್ಪ ನೀನು ಅಂತಾರೆ. ವ್ಯಾಪಾರ ಮಾಡೋಕ್ಕೆ ಬಂಡವಾಳ ಹಾಕಿದ್ರೆ ಮಗನ ಕೂರಿಸ್ಕೊಂಡು ವ್ಯಾಪಾರ ಮಾಡ್ತಾರೆ, ಮಗನಿಗೆ ಎಲ್ಲದೂ ಗೊತ್ತು. ಪಾಪ ಇನ್ನು ಬೆಳೆಯೋ ಕುಡಿ, ಪಾಪ ಅವ್ರು ಇದು ಮಾಡ್ತಾರೆ, ಅವ್ರು ಇನ್ನೂ MBBS ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಇದಕ್ಕೇನು ಸಂಬಂಧ? ಅವ್ರನ್ನ ಕೂರಿಸ್ಕೊಂಡು ನೀನು 20% ಕೊಡಬೇಕು, 15% ಕೊಡಬೇಕು, 10% ಕೊಡಬೇಕು, ನೀನು ಸರಿಯಾಗಿ ಕೊಡೋದಿಲ್ಲ, ತರಲೆ ಮಾಡ್ತೀಯಾ, ಇದು ಮಾಡ್ತೀಯಾ, ಅವೆಲ್ಲ ಸ್ವಾಮಿ ನನ್ನ ಹತ್ರ ದಾಖಲೆಗಳು ಇದ್ದಾವೆ. ಅದಾದಮೇಲೆ ನಾನೇನು ಮಾಡಿದೆ, ಈ ದಾಖಲೆಗಳು ಈ ಮನುಷ್ಯನಿಗೆ ಎಚ್ಚರ ಆಗಲಿ ಅಂತ ವಾಟ್ಸಪ್ ಮೆಸೇಜ್ ಮಾಡೋಕ್ಕೆ ಕಳಿಸಿದೆ. ಸುಮಾರು ವ್ಯಾಟ್ಸಪ್ ಮೆಸೇಜು 2020 ವ್ಯಾಟ್ಸಪ್ ಮೆಸೇಜ್ ಮಾಡ್ತೀನಿ, ಅಣ್ಣ ನೀನು ಹಿರಿಯ ಮನುಷ್ಯ, ನನಗೂ 60 ವರ್ಷ ಆಗಿದೆ, ನೀನು ದಯವಿಟ್ಟು ವ್ಯಾಟ್ ಇದನ್ನು ನೀನು ಲಂಚ ಇದು ಕಮಿಷನ್ ತೊಗೊಳೋ ನಿಲ್ಲಿಸು, ಗುತ್ತಿಗೆದಾರರು ಭಾಳ ಕಷ್ಟದಲ್ಲಿದ್ದಾರೆ, ಗುತ್ತಿಗೆದಾರರ ಹೆಂಡತಿಗಳು ಮಕ್ಕಳುಗಳೆಲ್ಲ ನಿಮಗೆ ಶಾಪ ಆಗ್ತಾರೆ, ನಿನಗೆ ಒಳ್ಳೇದಾಗೋದಿಲ್ಲ, 1000 ಕೋಟಿ ಮಾಡ್ಕೊಂಡಿದ್ಯಾ ಅಂತ ವ್ಯಾಟ್ಸಪ್ ಹಾಕಿದ್ದೀನಿ. ನನ್ನಲ್ಲಿದೆ ಸ್ವಾಮಿ, ನನ್ನಲ್ಲಿ ದಾಖಲೆಗಳಿದ್ದಾವೆ, ಇದು ಇದು ಕೊಟ್ಟಪ್ಪ ನಾನು ತಗೊಂಡಿಲ್ಲ, ವಾಯ್ಸ್ ನಮ್ದಲ್ಲ ಅಂತಾರೆ, ಕುದಕ್ಕೆ ಕೊಯ್ಕೊಂಬಿಡ್ತೀನಿ, ವಾಯ್ಸ್ ಅವ್ರದ್ದಲ್ಲ ಅಂದರೆ ಬೇಕಾದಷ್ಟು ವಿಧಿವಿಧಾನಗಳಿದ್ದಾವೆ, ಹೋಗಿ ಟೆಸ್ಟಿಗೆ ಕೊಡಲಿ ಅದನ್ನು, ನಮ್ದಲ್ಲ ನಮ್ದಲ್ಲ ನಂದಿಲ್ಲ ಅಂತಂದೇಳಿ. ನೀವೇನು ಪ್ಲೇ ಬೇಕಾದ್ರೆ ಇನ್ನೊಂದ್ಸರಿ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ, ನೀವು ಯಾಕಂದ್ರೆ ದಿನ 24 ಗಂಟೆ ಅವ್ರ ಜೊತೆಗೆ ವ್ಯವಹಾರ ಮಾಡ್ತಿರ್ತಕ್ಕಂಥವ್ರು, ನೀವು ಮಾಧ್ಯಮ ಮಿತ್ರರು, ನೀವು ಕೇಳಿಸ್ಕೊಳ್ಳಿ, ಹಿಂಗೆಲ್ಲ ಹೇಳಬಾರ್ದು ಸ್ವಾಮಿ. ನಾನು ನನಗೂ 60 ವರ್ಷ ಆಗಿದೆ, ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಅಂದರೆ ನಾನು ಹೇಳ್ತಿರೋದು ಎಲ್ಲರ ಪರವಾಗಿ, ಎಲ್ರಿಗೂ ನಮಗೂ ಹಿತೇಶಿಗಳಿದ್ದಾವೆ. ನಾವು ಸಾಲ ಮಾಡಿ ಇವತ್ತು ಮನೆ ಮಠ ಮಾರ್ಕೊಂಡಿದ್ದೀವಿ, ಒಡವೆ ವಸ್ತ್ರಲ್ಲಿ ಅಡೆ ಇಟ್ಕೊಂಡಿದ್ದೀವಿ ನಾವೆಲ್ಲರೂ. ನಾನು ಇಷ್ಟು ದೊಡ್ಡ ಮನುಷ್ಯ, ನಾನು 40 ಕೋಟಿ ಕೆಲಸ ಮಾಡ್ತೀನಿ, ನಮ್ಮ ಮನೆ ಒಡವೆಗಳನ್ನೆಲ್ಲ ಅಡೆ ಇಟ್ಟಿದ್ದೀನಿ, ಬನ್ನಿ IOB ಬ್ಯಾಂಕಲ್ಲಿ ಕೇಳ್ಕೊಳ್ಳಿ, ಪ್ರೂವ್ ಮಾಡಿ ನೀವು ಬೇಕಾದ್ರೆ. ಈಗ ನಾವು ನಮ್ಮದು ನೆಕ್ಸ್ಟ್ ಕೋರ್ಸು ಲೋಕಾಯುಕ್ತಕ್ಕೆ ಬಂದು ಅದನ್ನು ಸಬ್ಮಿಟ್ ಮಾಡಬೇಕು ಅಂತ. ಅದನ್ನಾದಮೇಲೆ ಏನು ಮಾಡ್ತೀವಿ, ಲೋಕಾಯುಕ್ತದಾದಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಸಂತೋಷ್ ಪಾಟೀಲ್ ಥರ ನಮಗೇನಾರು ಅಳ ಇಡ್ಸೋಕ್ಕೆ ನೋಡಿದ್ರು ಅಂದರೆ ನಾವು ಅದನ್ನು ನೆಕ್ಸ್ಟು ಮೋದಿಯವ್ರ ಹತ್ರನೂ ಹೋಗಿ ಒಂದು ಡೆಲಿಗೇಟ್ ಒಂದು ಇದು ಮಾಡಿದ್ದೀವಿ, ಮೋದಿ ಸಾಹೇಬ್ರ ಹತ್ರನೂ ಹೋಗಿ ಇಲ್ಲಿರ್ತಕ್ಕಂಥ ದಾಖಲೆಗಳನ್ನ ಅಲ್ಲಿ ಕೊಡ್ತೀವಿ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ ಮಾನ್ಯ ಮುಖ್ಯಮಂತ್ರಿಗಳಿಗೆ, ದಯವಿಟ್ಟು ಒಂದು ಒಬ್ಬ ನ್ಯಾಯಾಧೀಶನ ನೇಮಿಸಿ ನಮ್ದೆಲ್ಲ ದಾಖಲೆಗಳನ್ನೂ ಅಲ್ಲಿ ಕೊಡ್ತೀವಿ. ಈಗಾಗಲೇ ನಮ್ಮದು ಈ ಸಂದರ್ಭದಲ್ಲಿ ಹೇಳಬಾರ್ದು, ಯಾಕಂದರೆ ಮುನಿರತ್ನಮ್ಮ ನಮ್ಮ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ, ಅವ್ರ ದಾಖಲೆಗಳನ್ನೆಲ್ಲ ನಾವು ಅಲ್ಲೇ ಕೋರ್ಟಿಗೆ ಕೊಟ್ಟಿದ್ದೀವಿ, ನಮ್ಮ ಮೇಲೆ ಮಾನವಷ್ಟು ಮುಖದ್ದಮೆ ಹಾಕಿದ್ದಾರೆ.